ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಉದ್ಯೋಗ ವಾರ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಸೊ ನೋಡ್ರಿ, ಇವತ್ತಿನ ಒಂದು ಉದ್ಯೋಗ ವಾರ್ತೆದಲ್ಲಿ ನಾವೇನ್ ಡಿಸ್ಕಸ್ ಮಾಡ್ತಿದ್ವಿ ಅಂದ್ರೆ, IBPS ಇಂದ ಹೊಸ ನೋಟಿಫಿಕೇಶನ್ ಬಂದಿದೆ, ಅದ್ರ ಬಗ್ಗೆ ನಾವು ಡಿಸ್ಕಷನ್ ಮಾಡ್ತಿದೀವಿ. ಇನ್ಸ್ಟಿಟ್ಯೂಟ್ ಆಫ್ ಬ್ಯಾಂಕಿಂಗ್ ಪರ್ಸನಲ್ ಸೆಲೆಕ್ಷನ್ ಕಡೆಯಿಂದ ನೋಡ್ರಿ ನೋಟಿಫಿಕೇಶನ್ ಬಂದಿದೆ. ಇಲ್ಲೇನು ಹೇಳ್ತಾ ಇದಾರೆ ಅಂದ್ರೆ, ಕಾಮನ್ ರಿಕ್ರೂಟ್ಮೆಂಟ್ ಪ್ರೊಸೆಸ್ ಫಾರ್ ದ ರಿಕ್ರೂಟ್ಮೆಂಟ್ ಆಫ್ ಪ್ರೊಬೇಷನರಿ ಆಫೀಸರ್ಸ್ ಆರ್ ಮ್ಯಾನೇಜ್ಮೆಂಟ್ ಟ್ರೈನೀಸ್ ಇನ್ ಪಾರ್ಟಿಸಿಪೇಟಿಂಗ್ ಬ್ಯಾಂಕ್ ಅಂತ ಹೇಳ್ತಿದ್ದಾರೆ. ಅಂದ್ರೆ ಈ ಮ್ಯಾನೇಜ್ಮೆಂಟ್ ಹುದ್ದೆಗೆ ಅಥವಾ ಮ್ಯಾನೇಜರ್ ಹುದ್ದೆಗೆ ಮತ್ತೆ ಪಿಒ ಹುದ್ದೆಗಳಿಗೆ ಇವ್ರು ಏನ್ ಮಾಡಿದ್ರು ಅಂದ್ರೆ, ನೋಟಿಫಿಕೇಶನ್ಸ್ ನ ಅಥವಾ ಇಲ್ಲೇನಪ್ಪ ಅಂದ್ರೆ ಕಾಲ್ ಫಾರ್ಮ್ ಅನ್ನ ಮಾಡಿದ್ದಾರೆ. ಜೊತೆಗೆ ನೋಡ್ರಿ, ಕ್ಲಿಕ್ ಹಿಯರ್ ಟು ಅಪ್ಲೈ ಫಾರ್ ದ CRPPO MT XIX ತ್ರಿಬಲ್ ಅಂತ ಹೇಳ್ತಿದ್ದಾರೆ. ಅಂದ್ರೆ CRPPO ಮ್ಯಾನೇಜ್ಮೆಂಟ್ ಟ್ರೈನಿ 13ಕ್ಕೆ ಇಲ್ಲಿ ಅಪ್ಲೈ ಮಾಡ್ರಿ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಅಪ್ಲಿಕೇಶನ್ಸ್ ಲಿಂಕ್ ಇರೋದೇನಪ್ಪ ಅಂದ್ರೆ https://ibps.online.ibps.in/CRPPO13June23/. ಇಲ್ಲಿ ನೀವೇನ್ ಮಾಡ್ಬೇಕಂದ್ರೆ ಅಪ್ಲಿಕೇಶನ್ ಅನ್ನ ಹಾಕ್ಬೇಕಾಗತ್ತೆ. ಸೊ ನೋಡ್ರಿ, ಯಾವ್ಯಾವೆಲ್ಲ ಬ್ಯಾಂಕ್ ಗಳು ಇಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದೆ ಅಂದ್ರೆ, ಬ್ಯಾಂಕ್ ಆಫ್ ಬರೋಡಾ, ಬ್ಯಾಂಕ್ ಆಫ್ ಇಂಡಿಯಾ, ಬ್ಯಾಂಕ್ ಆಫ್ ಮಹಾರಾಷ್ಟ್ರ, ಕೆನರಾ ಬ್ಯಾಂಕ್, ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ, ಇಂಡಿಯನ್ ಬ್ಯಾಂಕ್, ಇಂಡಿಯನ್ ಓವರ್ಸೀಸ್ ಬ್ಯಾಂಕ್, ಪಂಜಾಬ್ ನ್ಯಾಷನಲ್ ಬ್ಯಾಂಕ್, ಪಂಜಾಬ್ ಅಂಡ್ ಸಿಂಧ್ ಬ್ಯಾಂಕ್, UCO ಬ್ಯಾಂಕ್, ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದವರು ಇಲ್ಲೇನಪ್ಪ ಅಂದ್ರೆ ಪಾರ್ಟಿಸಿಪೇಷನ್ ಅನ್ನ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಆನ್ಲೈನ್ ಅಪ್ಲಿಕೇಶನ್ಸ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದ್ರೆ, 1/8/2023 ಸ್ಟಾರ್ಟ್ ಆಗುತ್ತೆ. 21/8/2023 ಎಂಡ್ ಆಗುತ್ತೆ. ಆಮೇಲೆ ನೋಡ್ರಿ, ಆನ್ಲೈನ್ ಫೀಸ್ ಅನ್ನು ಕಟ್ಟಕ್ ನಿಮಗೆ ಇರುವಂತ ಸಮಯ 1/8/2023 21/8/2023. ಆಮೇಲೆ ನಿಮಗೆ ಪ್ರೀ ಎಕ್ಸಾಮ್ ಟ್ರೈನಿಂಗ್ ಗೆ ಯಾವಾಗ ಇರುತ್ತಪ್ಪ ಅಂದ್ರೆ, ಕಾಲ್ ಲೆಟರ್ ಡೌನ್ಲೋಡ್ ಮಾಡ್ಕೊಡೋದು September 2023 ಇರುತ್ತೆ. ಪ್ರೀ ಎಕ್ಸಾಮ್ ನ ಅವ್ರ ಏನಪ್ಪ ಅಂದ್ರೆ September 2023 ಕಂಡಕ್ಟ್ ಮಾಡ್ತಾರೆ. ಆಮೇಲೆ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ನೋಡ್ರಿ, ಕಾಲ್ ಲೆಟರ್ ನ September 2023 ಡೌನ್ಲೋಡ್ ಮಾಡ್ಕೋಬಹುದು. ಪ್ರಿಲಿಮಿನರಿ ಎಕ್ಸಾಮಿನೇಷನ್ ನಿಮ್ಗೆ ಏನಿರುತ್ತೆ ಅಂದ್ರೆ, September 2023 ಇರುತ್ತೆ. ಆಮೇಲೆ ಪ್ರಿಲಿಮಿನರಿ ಎಕ್ಸಾಮ್ ರಿಸಲ್ಟ್ ನಿಮ್ಗೆ ಏನ್ ಮಾಡ್ತಾರೆ ಅಂದ್ರೆ, October 2023 ಬಿಡ್ತಾರೆ. ಮೇನ್ ಎಕ್ಸಾಮಿನೇಷನ್ ಗೆ ಕಾಲ್ ಲೆಟರ್ ಅನ್ನ ಅಥವಾ ಹಾಲ್ ಟಿಕೆಟ್ ಅನ್ನ October/November 2023 ಬಿಡ್ತಾರೆ. ಮೇನ್ ಎಕ್ಸಾಮಿನೇಷನ್ ನೋಡ್ರಿ, November 2023 ಇರುತ್ತೆ. ರಿಸಲ್ಟ್ ನಿಮಗೆ December 2023 ಪಬ್ಲಿಷ್ ಮಾಡ್ತಾರೆ. ಆಮೇಲೆ ಇಂಟರ್ವ್ಯೂಗೋಸ್ಕರ ಕಾಲ್ ಲೆಟರ್ ಅನ್ನ ನೀವು January/February 2024 ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಇಂಟರ್ವ್ಯೂ ಅನ್ನು ಕೂಡ ಏನ್ ಮಾಡ್ತಾರೆ ಅಂದ್ರೆ, January/February 2024 ಕಂಡಕ್ಟ್ ಮಾಡ್ತಾರೆ. ಪ್ರೊವಿಷನಲ್ ಅಲಾಟ್ಮೆಂಟ್ ನಿಮಗೆ April 2024 ಮಾಡ್ತಾರೆ. ಹಾಗಾದ್ರೆ ವಯೋಮಿತಿ ನೋಡೋದಾದ್ರೆ ನೋಡ್ರಿ, ಮಿನಿಮಮ್ 20 ವರ್ಷ, ಮ್ಯಾಕ್ಸಿಮಮ್ 30 ವರ್ಷ ಮೀರಿರ್ಬಾರ್ದು ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಇಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್ ಏನಿದೆಯಲ್ಲ, ಅದು 2/8/1993 ನಂತರ ಇರಬೇಕು. 1/8/2003 ಒಳಗಡೆ ಇರಬೇಕಾಗತ್ತೆ. ಜೊತೆಗೆ ನೋಡ್ರಿ, ಸರ್ಟನ್ ಕ್ಯಾಟಗರಿಸ್ ಏನಪ್ಪ ಅಂದ್ರೆ, ವಯೋಮಿತಿ ಸಡಲಿಕೆಯನ್ನ ಕೊಟ್ಟಿದ್ದಾರೆ. ನೀವೇನಾದ್ರೂ SC/ST ಅಭ್ಯರ್ಥಿಗಳಾಗಿದ್ರೆ 5 ವರ್ಷ ವಯೋಮಿತಿ ಸಡಲಿಕೆ, OBC ಅಭ್ಯರ್ಥಿಗಳಾಗಿದ್ರೆ 3 ವರ್ಷ ವಯೋಮಿತಿ ಸಡಲಿಕೆ, ವಿಕಲಚೇತನ ಅಭ್ಯರ್ಥಿಗಳಾಗಿದ್ರೆ ನಿಮಗೆ 10 ವರ್ಷ ವಯೋಮಿತಿ ಸಡಲಿಕೆಯನ್ನ ಕೊಡ್ತಾರೆ. ಎಕ್ಸ್ ಸರ್ವಿಸ್ ಮ್ಯಾನ್ ಆಗಿದ್ರೆ ನೋಡ್ರಿ, 5 ವರ್ಷ ವಯೋಮಿತಿ ಸಡಲಿಕೆಯನ್ನ ನಿಮಗೆ ಕೊಡ್ತಾ ಹೋಗ್ತಾರೆ. ಅದಾದ್ಮೇಲೆ ಎಕನಾಮಿಕಲಿ ವೀಕರ್ ಸೆಕ್ಷನ್ ಏನಂತ ಡೆಫಿನೇಷನ್ಸ್ ಹೇಳಿದ್ರೆ ಅದನ್ನು ಸಹ ನೋಡ್ಕೊರಿ. ಹಾಗಾದ್ರೆ ಎಜುಕೇಶನ್ ಕ್ವಾಲಿಫಿಕೇಶನ್ಸ್ ಏನು, ವಿದ್ಯಾರ್ಹತೆ ಏನಿರಬೇಕು 21/8/2023 ಪ್ರಕಾರ ಅಂದ್ರೆ, ಅ ಡಿಗ್ರಿ ಇನ್ ಎನಿ ಡಿಸಿಪ್ಲಿನ್ ಫ್ರಮ್ ಯೂನಿವರ್ಸಿಟಿ ರೆಕಗ್ನೈಸ್ಡ್ ಬೈ ಗವರ್ಮೆಂಟ್ ಆಫ್ ಇಂಡಿಯಾ ಆರ್ ಎನಿ ಇಕ್ವಲೆಂಟ್ ಕ್ವಾಲಿಫಿಕೇಶನ್ ರೆಕಗ್ನೈಸ್ಡ್ ಆಸ್ ಸಚ್ ಬೈ ದ ಸೆಂಟ್ರಲ್ ಗವರ್ಮೆಂಟ್. ಅಂದ್ರೆ ಜಸ್ಟ್ ನೀವು ಪದವೀಧರರಾಗಿದ್ರೆ ಸಾಕು, ನೀವು ಈ ಹುದ್ದೆಗಳಿಗೆ ಎಲಿಜಿಬಲ್ ಆಗ್ತೀರಾ. ನೋಡ್ರಿ, ಜಸ್ಟ್ ನೀವೇನಪ್ಪ ಅಂದ್ರೆ ಪದವೀಧರರಾಗಿದ್ರೆ ಸಾಕು, ನೀವು ಈ ಹುದ್ದೆಗಳಿಗೆ ಎಲಿಜಿಬಲ್ ಆಗ್ತೀರಾ. ಕ್ಯಾಂಡಿಡೇಟ್ ಮಸ್ಟ್ ಪೊಸೆಸ್ ಅ ವ್ಯಾಲಿಡ್ ಮಾರ್ಕ್ ಶೀಟ್ ಆರ್ ಡಿಗ್ರಿ ಸರ್ಟಿಫಿಕೇಟ್ ದಟ್ ಶಿ ಆರ್ ಶಿ ಇಸ್ ಅ ಗ್ರಾಜ್ಯುಯೇಟ್ ಆನ್ ದ ಡೇ ಹಿ ಆರ್ ಶಿ ರಿಜಿಸ್ಟರ್ಸ್ ಅಂಡ್ ಇಂಡಿಕೇಟ್ ದ ಪರ್ಸೆಂಟ್ ಆಫ್ ಮಾರ್ಕ್ಸ್ ಒಬ್ಟೇನ್ ಇನ್ ದ ಗ್ರಾಜ್ಯುಯೇಷನ್ ವೈಲ್ ರಿಜಿಸ್ಟ್ರೇಷನ್ ಇಂಗ್ ಆನ್ಲೈನ್. ಅಂದ್ರೆ ನೀವೇನಾದ್ರೂ ನೋಂದಣಿ ಮಾಡ್ಕೋಬೇಕಾದ್ರೆ ನಿಮ್ಮ ಹತ್ರ ಏನಿರ್ಬೇಕಪ್ಪ ಅಂದ್ರೆ, ಡಿಗ್ರಿ ಸರ್ಟಿಫಿಕೇಟ್ ಅಥವಾ ಮಾರ್ಕ್ಸ್ ಕಾರ್ಡ್ ಇರಬೇಕಾಗುತ್ತೆ. ಜೊತೆಗೆ ನೋಡ್ರಿ, ನೀವೇನಂದ್ರೆ ಗ್ರಾಜ್ಯುಯೇಷನ್ಸ್ ಅಲ್ಲಿ ಎಷ್ಟು ಮಾರ್ಕ್ಸ್ ಅನ್ನ ತೆಗೆದುಕೊಂಡಿದ್ದೀರಾ, ಅಂದ್ರೆ ಪದವಿಯಲ್ಲಿ ಎಷ್ಟು ಅಂಕಗಳನ್ನ ತೆಗೆದುಕೊಂಡಿದ್ದೀರಾ, ಪರ್ಸೆಂಟೇಜ್ ಅಂಕಗಳನ್ನು ತೆಗೆದುಕೊಂಡಿದ್ದೀರಲ್ಲ, ಅದನ್ನ ನೋಂದಣಿ ಸಮಯದಲ್ಲಿ ನೋಂದಣಿ ಮಾಡಬೇಕಾಗತ್ತೆ. ಆಮೇಲೆ ಅಪ್ಲಿಕೇಶನ್ ಫೀಸ್ ಅನ್ನ ನೋಡೋದಾದ್ರೆ ನೋಡ್ರಿ, ಅಪ್ಲಿಕೇಶನ್ ಫೀಸ್ ಇಂಟಿಮೇಷನ್ ಚಾರ್ಜ್ ಎಷ್ಟಿದೆ ಅಂದ್ರೆ, ಇದನ್ನು ಕೂಡ 1/8/2023 21/8/2023 ಒಳಗೆ ಪೇ ಮಾಡಬೇಕು. SC/ST ವಿಕಲಚೇತನ ಅಭ್ಯರ್ಥಿಗಳಿಗೆ ನೋಡ್ರಿ, ₹175 ಅಪ್ಲಿಕೇಶನ್ ಫೀಸ್ ಇರುತ್ತೆ, ಇನ್ಕ್ಲೂಡಿಂಗ್ GST. ಅದೇ ಬೇರೆ ಎಲ್ಲ ಕ್ಯಾಟಗರಿ ಅಭ್ಯರ್ಥಿಗಳಿಗೆ ಏನಪ್ಪ ಅಂದ್ರೆ, ₹850 ಅಪ್ಲಿಕೇಶನ್ ಫೀಸ್ ಇರುತ್ತೆ, ಇದರಲ್ಲೂ ಕೂಡ ಇನ್ಕ್ಲೂಡಿಂಗ್ GST ಇರುತ್ತೆ. ಇನ್ ಕೇಸ್ ನೋಡ್ರಿ, ಬ್ಯಾಂಕ್ ಜನರೇಷನ್ ಏನಾದ್ರು ಅಥವಾ ಆನ್ಲೈನ್ ಅಪ್ಲಿಕೇಶನ್ ಫೀಸ್ಗೋಸ್ಕರ ಬೇರೆ ಏನಾದ್ರೂ ಫೀಸಸ್ ಇದ್ರೆ ಅದನ್ನ ನೀವೇ ಬೋನ್ ಮಾಡಬೇಕು. ಬಿಟ್ಟು ಏನಪ್ಪ ಅಂದ್ರೆ, ಎಲ್ಲಾ ಅಭ್ಯರ್ಥಿಗಳಿಗೆ ₹850 ಅಪ್ಲಿಕೇಶನ್ ಫೀಸ್ ಇದ್ರೆ, SC/ST ಮತ್ತೆ ವಿಕಲಚೇತನ ಅಭ್ಯರ್ಥಿಗಳಿಗೆ ₹175 ಅಪ್ಲಿಕೇಶನ್ ಫೀಸ್ ಇದೆ.
ಈ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಅಲ್ಲಿ ಏನಿರುತ್ತೆ, ಯಾವ ತರನಾಗಿ ಸ್ಟ್ರಕ್ಚರ್ ಇರುತ್ತೆ ಅಂದ್ರೆ ಈ ತರನಾಗಿ ಇರುತ್ತೆ ನೋಡ್ರಿ. ಫಸ್ಟ್ ನಿಮ್ಗೆ ಏನಪ್ಪ ಅಂದ್ರೆ ಮೂರ್ ಸಬ್ಜೆಕ್ಟ್ ಇರುತ್ತೆ. ಮೂರ್ ಸಬ್ಜೆಕ್ಟ್ ಇಂದ ಇಂತಿಷ್ಟು ಮಾರ್ಕ್ಸ್ ಅಂತ ಕೇಳ್ತಾರೆ. ಇಂಗ್ಲಿಷ್ ಲ್ಯಾಂಗ್ವೇಜ್ ಇಂದ ನಿಮ್ಗೆ 30 ಕ್ವಶನ್ಸ್ ಕೇಳ್ತಾರೆ, 30 ಮಾರ್ಕ್ಸ್ಗೆ 20 ನಿಮಿಷ ಕಾಲಾವಕಾಶ ಇರುತ್ತೆ. ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಇಂದ ನಿಮ್ಗೆ 35 ಕ್ವಶನ್ಸ್ ಕೇಳ್ತಾರೆ, 35 ಮಾರ್ಕ್ಸ್ಗೆ 20 ನಿಮಿಷ ಕಾಲಾವಕಾಶ ಇರುತ್ತೆ. ರೀಸನಿಂಗ್ ಎಬಿಲಿಟಿ ಇಂದ ನಿಮ್ಗೆ 35 ಕ್ವಶನ್ಸ್ ಕೇಳ್ತಾರೆ, 35 ಮಾರ್ಕ್ಸ್ಗೆ 20 ನಿಮಿಷ ಕಾಲಾವಕಾಶ ಇರುತ್ತೆ. ಒಟ್ಟು 100 ಕ್ವಶನ್ಸ್ ಕೇಳ್ತಾರೆ, 100 ಮಾರ್ಕ್ಸ್ಗೆ 60 ನಿಮಿಷ ಕಾಲಾವಕಾಶ ಇರುತ್ತೆ. ಇಂಗ್ಲಿಷ್ ಲ್ಯಾಂಗ್ವೇಜ್ ಒಂದು ಇಂಗ್ಲಿಷ್ ಅಲ್ಲಿ ಇರುತ್ತೆ, ಬಿಟ್ಟು ಉಳಿದೆಲ್ಲ ಪರೀಕ್ಷೆಗಳೇನಪ್ಪ ಅಂದ್ರೆ ಹಿಂದಿ ಮತ್ತೆ ಇಂಗ್ಲಿಷ್ ಭಾಷೆಯಲ್ಲಿ ಇರುತ್ತೆ. ನೋಡ್ರಿ, ಎಕ್ಸಾಮಿನೇಷನ್ ಇಂಗ್ಲಿಷ್ ಮತ್ತೆ ಹಿಂದಿ ಭಾಷೆಯಲ್ಲಿ ಮಾತ್ರ ಇರುತ್ತೆ, ಇಂಗ್ಲಿಷ್ ಲ್ಯಾಂಗ್ವೇಜ್ ಮಾತ್ರ ಏನಪ್ಪ ಅಂದ್ರೆ ಇಂಗ್ಲಿಷ್ ಭಾಷೆಯಲ್ಲಿ ಇರುತ್ತೆ. ಜೊತೆಗೆ ಕ್ಯಾಂಡಿಡೇಟ್ ಹ್ಯಾವ್ ಟು ಕ್ವಾಲಿಫೈ ಇನ್ ಈಚ್ ಆಫ್ ದ 3 ಟೆಸ್ಟ್ ಬೈ ಸೆಕ್ಯೂರಿಂಗ್ ಮಿನಿಮಮ್ ಕಟ್ ಆಫ್ ಮಾರ್ಕ್ಸ್ ಟು ಬಿ ಡಿಸೈಡೆಡ್ ಬೈ ದ ಐಬಿಪಿಎಸ್. ಅಡಿಕ್ವೇಟ್ ನಂಬರ್ ಆಫ್ ಕ್ಯಾಂಡಿಡೇಟ್ಸ್ ಇನ್ ಈಚ್ ಕ್ಯಾಟಗರಿ ಆಸ್ ಡಿಸೈಡೆಡ್ ಬೈ ದ ಐಬಿಪಿಎಸ್ ಡಿಪೆಂಡಿಂಗ್ ಅಪಾನ್ ದ ರಿಕ್ವೈರ್ಮೆಂಟ್ಸ್ ವಿಲ್ ಬಿ ಶಾರ್ಟ್ ಲಿಸ್ಟೆಡ್ ಫಾರ್ ಆನ್ಲೈನ್ ಮೇನ್ ಎಕ್ಸಾಮಿನೇಷನ್ಸ್. ಅಂದ್ರೆ ಅಭ್ಯರ್ಥಿಗಳು ಏನ್ ಮಾಡ್ಬೇಕಂದ್ರೆ ಪ್ರತಿಯೊಂದು ಸೆಕ್ಷನ್ ಅಲ್ಲಿ ಮಿನಿಮಮ್ ಕಟ್ ಆಫ್ ಮಾರ್ಕ್ಸ್ ಅಂತ ಇರುತ್ತೆ, ಆ ಮಿನಿಮಮ್ ಕಟ್ ಆಫ್ ಮಾರ್ಕ್ಸ್ ಅನ್ನ ತೆಗೆದುಕೊಳ್ಬೇಕು. ಏನ್ ಐಬಿಪಿಎಸ್ ಹೇಳಿರ್ತಾರಲ್ಲ ಆ ಕಟ್ ಆಫ್ ಮಾರ್ಕ್ಸ್ ಅನ್ನ ತೆಗೆದುಕೊಳ್ಬೇಕು, ಅಂದ್ರೆ ಮಾತ್ರ ನೀವು ಎಲಿಜಿಬಲ್ ಆಗ್ತೀರಾ. ಇದಾದ್ಮೇಲೆ ನೋಡ್ರಿ ಆನ್ಲೈನ್ ಮೇನ್ ಎಕ್ಸಾಮಿನೇಷನ್ ಏನ್ ಕಟ್ ಆಫ್ ಬೇಕಲ್ಲ ಆ ಕಟ್ ಆಫ್ ಅನ್ನ ನೋಡ್ಕೊಂಡು ನಿಮ್ನ ಏನ್ ಮಾಡ್ತಾರೆ ಅಂದ್ರೆ ಮೇನ್ಸ್ ಎಕ್ಸಾಮಿನೇಷನ್ ಶಾರ್ಟ್ ಲಿಸ್ಟ್ ಅನ್ನ ಮಾಡ್ತಾ ಹೋಗ್ತಾರೆ. ಮೇನ್ ಎಕ್ಸಾಮಿನೇಷನ್ ನೋಡ್ರಿ, ಇಲ್ಲಿ ಎರಡ್ ತರನ ಅಂತ ಪೇಪರ್ ಇರುತ್ತೆ, ಒಂದು ಆಬ್ಜೆಕ್ಟಿವ್ ಟೈಪ್, ಇನ್ನೊಂದ್ ಏನಪ್ಪ ಅಂದ್ರೆ ಡಿಸ್ಕ್ರಿಪ್ಟಿವ್ ಟೈಪ್ ಇರುತ್ತೆ. ಆಬ್ಜೆಕ್ಟಿವ್ ಟೈಪ್ ಅಲ್ಲಿ ನಿಮಗೆ 4 ಸೆಕ್ಷನ್ಸ್ ಬರುತ್ತೆ. ಫಸ್ಟ್ ಏನಪ್ಪ ಅಂದ್ರೆ ರೀಸನಿಂಗ್ ಅಂಡ್ ಕಂಪ್ಯೂಟರ್ ಆಪ್ಟಿಟ್ಯೂಡ್ ಅಂತ ಬರುತ್ತೆ. ಇಲ್ಲಿ 45 ಕ್ವಶನ್ಸ್ ಕೇಳ್ತಾರೆ, 60 ಮಾರ್ಕ್ಸ್ಗೆ 60 ನಿಮಿಷ ಕಾಲಾವಕಾಶ ಇರುತ್ತೆ. ಆಮೇಲೆ ಜನರಲ್ ಎಕನಾಮಿ ಬ್ಯಾಂಕಿಂಗ್ ಅವೇರ್ನೆಸ್ ಮೇಲೆ ನಿಮಗೆ 40 ಕ್ವಶನ್ಸ್ ಕೇಳ್ತಾರೆ, 40 ಮಾರ್ಕ್ಸ್ಗೆ 35 ನಿಮಿಷ ಕಾಲಾವಕಾಶ ಇರುತ್ತೆ. ಇಂಗ್ಲಿಷ್ ಲ್ಯಾಂಗ್ವೇಜ್ ಮೇಲೆ ನಿಮಗೆ 35 ಕ್ವಶನ್ಸ್ ಕೇಳ್ತಾರೆ, 40 ಮಾರ್ಕ್ಸ್ಗೆ 40 ನಿಮಿಷ ಕಾಲಾವಕಾಶ ಇರುತ್ತೆ. ಡಾಟಾ ಅನಾಲಿಸಿಸ್ ಅಂಡ್ ಇಂಟರ್ಪ್ರಿಟೇಷನ್ ಅಂದ್ರೆ ನಿಮಗೆ ನೋಡ್ರಿ 35 ಕ್ವಶನ್ಸ್ ಕೇಳ್ತಾರೆ, 60 ಮಾರ್ಕ್ಸ್ಗೆ 45 ನಿಮಿಷ ಕಾಲಾವಕಾಶ ಇರುತ್ತೆ. ಒಟ್ಟು ರಿಟರ್ನ್ ಎಕ್ಸಾಮಿನೇಷನ್ಸ್ ಏನಪ್ಪ ಅಂದ್ರೆ 155 ಕ್ವಶನ್ಸ್ ಕೇಳ್ತಾರೆ, 100 ಕ್ವಶನ್ಸ್ಗೆ 3 ಓವರ್ ಏನಪ್ಪ ಅಂದ್ರೆ ಡ್ಯೂರೇಷನ್ಸ್ ಇರುತ್ತೆ, ಅಂದ್ರೆ 3 ಓವರ್ ಡ್ಯೂರೇಷನ್ ಇರುತ್ತೆ. ಇದಾದ್ಮೇಲೆ ನಿಮಗೆ ಡಿಸ್ಕ್ರಿಪ್ಟಿವ್ ಟೈಪ್ ಕ್ವಶನ್ಸ್ ಪೇಪರ್ ಇರುತ್ತೆ, ಆದ್ರೆ ಇಂಗ್ಲಿಷ್ ಲ್ಯಾಂಗ್ವೇಜ್ ಮೇಲೆ ಇರುತ್ತೆ. ಅಲ್ಲಿ ನೀವು ಲೆಟರ್ ರೈಟಿಂಗ್ ಮತ್ತೆ ಎಸ್ಎನ ಬರೀಬೇಕು. ನಿಮಗೆ 2 ಕ್ವಶನ್ಸ್ ಅನ್ನ ಕೇಳ್ತಾರೆ, 25 ಅಂಕಗಳಿರುತ್ತೆ, ಅದನ್ನ ನೀವೇನಪ್ಪ ಅಂದ್ರೆ ಈ ಕೀಬೋರ್ಡ್ ಯೂಸ್ ಮಾಡ್ಕೊಂಡು ಟೈಪ್ ಮಾಡಬೇಕಾಗತ್ತೆ. ಎನಿ ಚೇಂಜಸ್ ಇನ್ ದ ಸ್ಟ್ರಕ್ಚರ್ ಆಫ್ ದ ಎಕ್ಸಾಮಿನೇಷನ್ ವಿಲ್ ಬಿ ಇಂಟಿಮಿಡೇಟ್ ಥ್ರೂ ದ ಅಥರೈಸ್ಡ್ ವೆಬ್ಸೈಟ್, ದಟ್ ಈಸ್ www.ibps.in. ಅದರ್ ಡೀಟೇಲ್ಸ್ ಆಫ್ ಇನ್ಫಾರ್ಮೇಶನ್ ರಿಗಾರ್ಡಿಂಗ್ ದ ಎಕ್ಸಾಮಿನೇಷನ್ ವಿಲ್ ಬಿ ಗಿವನ್ ಇನ್ ಅನ್ ಇನ್ಫಾರ್ಮೇಶನ್ ಹ್ಯಾಂಡ್ ಔಟ್ ವಿಚ್ ವಿಲ್ ಬಿ ಮೇಡ್ ಅವೈಲೇಬಲ್ ಫಾರ್ ದ ಕ್ಯಾಂಡಿಡೇಟ್ಸ್ ಟು ಡೌನ್ಲೋಡ್ ಅಲಾಂಗ್ ದ ಕಾಲ್ ಲೆಟರ್ಸ್ ಫ್ರಮ್ ದ ಅಥರೈಸ್ಡ್ ಐಬಿಪಿಎಸ್ ವೆಬ್ಸೈಟ್ ಓನ್ಲಿ. ಜೊತೆಗೆ ನೋಡ್ರಿ, ಇಲ್ಲಿ ಏನಾದ್ರೂ ಎಕ್ಸಾಮಿನೇಷನ್ ಅಲ್ಲಿ ಚೇಂಜ್ ಇದೆ, ಈ ಸ್ಟ್ರಕ್ಚರ್ ಅಲ್ಲಿ ಏನಾದ್ರೂ ಚೇಂಜ್ ಇದ್ರೆ ನಿಮ್ಗೆ ಏನ್ ಮಾಡ್ತಾರೆ ಅಂದ್ರೆ ಐಬಿಪಿಎಸ್ ವೆಬ್ಸೈಟ್ ಮೂಲಕನೇ ತಿಳಿಸ್ತಾರೆ. ಇದ್ರ ಜೊತೆಗೆ ಇನ್ನೂ ಹೆಚ್ಚಿನ ಮಾಹಿತಿ ಏನು ಎಕ್ಸಾಮಿನೇಷನ್ ಬೇಕಲ್ಲ ಅದ್ರ ನಿಮ್ಗೆ ಏನ್ ಮಾಡ್ತಾರೆ ಅಂದ್ರೆ ಇನ್ಫಾರ್ಮೇಶನ್ ಹ್ಯಾಂಡ್ ಔಟ್ ಅಲ್ಲಿ ಕೊಟ್ಟಿರ್ತಾರೆ, ಅದ್ರ ನಿಮ್ಗೆ ಏನಪ್ಪ ಅಂದ್ರೆ ಐಬಿಪಿಎಸ್ ಆಫೀಷಿಯಲ್ ವೆಬ್ಸೈಟ್ ಅಲ್ಲಿ ಸಿಗ್ತಾ ಹೋಗುತ್ತೆ. ಡಿಸ್ಕ್ರಿಪ್ಟಿವ್ ಪೇಪರ್ ನೋಡ್ರಿ, ಡಿಸ್ಕ್ರಿಪ್ಟಿವ್ ಪೇಪರ್ ಆಫ್ ಅನ್ ಇಂಗ್ಲಿಷ್ ಲ್ಯಾಂಗ್ವೇಜ್ ಮೇ ಬಿ ಇವ್ಯಾಲ್ಯುಯೇಟೆಡ್ ಬೈ ಅನ್ ಆಟೋಮೆಟಿಕ್ ಸ್ಕೋರಿಂಗ್ ಮೆಕಾನಿಸಮ್ ಫಾರ್ ಐಡೆಂಟಿಫೈಯಿಂಗ್ ದ ಫೀಚರ್ ರಿಲೇಟೆಡ್ ಟು ದ ರೈಟಿಂಗ್ ಪ್ರೊಎಫಿಷಿಯನ್ಸಿ. ದಿಸ್ ಸ್ಕೋರಿಂಗ್ ಮೆಕಾನಿಸಮ್ ಈಸ್ ಡ್ಯೂಲಿ ವ್ಯಾಲಿಡೇಟೆಡ್ ಅಂಡ್ ಇವ್ಯಾಲ್ಯುಯೇಟ್ಸ್ ಪ್ರೊಎಫಿಷಿಯನ್ಸಿ ಆಫ್ ಟೆಸ್ಟ್ ಟೇಕರ್ಸ್ ಇನ್ ರೈಟಿಂಗ್ ಇನ್ ಇಂಗ್ಲಿಷ್ ಲ್ಯಾಂಗ್ವೇಜ್ ಈಸ್ ಆನ್ ಅಬ್ಜೆಕ್ಟಿವ್ ಮ್ಯಾನರ್ ಆಸ್ ದ ಮೆಕಾನಿಸಮ್ ಡಸ್ ನಾಟ್ ಹ್ಯಾವ್ ಎನಿ ಇನ್ಬಿಲ್ಟ್ ಬಯಾಸ್ ಫಾರ್ ಇವ್ಯಾಲ್ಯುಯೇಟಿಂಗ್ ರೆಸ್ಪಾನ್ಸಸ್. ಅಂದ್ರೆ ಡಿಸ್ಕ್ರಿಪ್ಟಿವ್ ಪೇಪರ್ ನೋಡ್ರಿ, ಯಾವುದೇ ತರನಾಗಿ ಮ್ಯಾನ್ಯುವಲ್ ಆಗಿ ಚೆಕ್ ಮಾಡಲ್ಲ, ಬದಲಾಗಿ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಆಟೋಮೇಟೆಡ್ ಸ್ಕೋರಿಂಗ್ ಮೆಕಾನಿಸಮ್ಸ್ ಮೇಲೆ ಚೆಕ್ ಮಾಡ್ತಾರೆ. ಇದು ಏನಂದ್ರೆ ಯಾರು ಡಿಸ್ಕ್ರಿಪ್ಟಿವ್ ಪೇಪರ್ ಬರೀತಿರ್ತಾರಲ್ಲ ಅವರ ಒಂದು ಭಾಷಾ ಪ್ರಾವೀಣ್ಯತೆ ಏನಿದೆ, ಅಂದ್ರೆ ಅವರ ಬರವಣಿಗೆ ಪ್ರಾವೀಣ್ಯತೆ ಏನಿದೆ ಅಂತ ಚೆಕ್ ಮಾಡ್ತಾ ಹೋಗುತ್ತೆ. ನೋಡ್ರಿ, ಇವರು ಪ್ರೊಫಿಷಿಯನ್ಸಿ, ಈ ಒಂದು ಮಷಿನ್ಸ್ ಯಾವ ತರನಾಗಿ ಪ್ರೊಫಿಷಿಯನ್ಸಿ ನ ಚೆಕ್ ಮಾಡುತ್ತಂದ್ರೆ, ನೀವು ಯಾವ ತರನಾಗಿ ಪದಗಳ ಬಳಕೆಯನ್ನ ಮಾಡ್ತಿರಲ್ಲ ಅದ್ರ ಮೇಲೆ ನಿಮ್ದು ಏನಪ್ಪ ಅಂದ್ರೆ ಭಾಷಾ ಪ್ರಾವೀಣ್ಯತೆನ ಅಥವಾ ಬರಹ ಪ್ರಾವೀಣ್ಯತೆನ ಇದು ಟೆಸ್ಟ್ ಮಾಡುತ್ತೆ. ನೋಡ್ರಿ, ಇಂಗ್ಲಿಷ್ ಲ್ಯಾಂಗ್ವೇಜ್ ಅಬ್ಜೆಕ್ಟಿವ್ ಟೈಪ್ ಪೇಪರ್ ಜೊತೆನೆ ಏನಪ್ಪ ಅಂದ್ರೆ ಈ ತರದ ಪೇಪರ್ ಅನ್ನ ಯಾಕೆ ಅಟ್ಯಾಚ್ ಮಾಡಿದಾರೆ ಅಂದ್ರೆ, ಯಾವುದೇ ತರನಂತ ಬಯಾಸ್ ಇರಬಾರ್ದು. ಅಂದ್ರೆ ನೋಡ್ರಿ, ಕೆಲವೊಬ್ರು ಏನ್ ಬಯಾಸ್ ಮಾಡ್ತಿರ್ತಾರೆ ಅಂದ್ರೆ, ಡಿಸ್ಕ್ರಿಪ್ಟಿವ್ ಪೇಪರ್ ಅಲ್ಲಿ ನಮಗೆ ಮಾರ್ಕ್ಸ್ ಕೊಡ್ಲಿಲ್ಲ ಇನ್ನೊಬ್ರಿಗೆ ಕೊಟ್ರು ಅಂತ ಏನ್ ಬಯಾಸ್ ಇರುತ್ತಲ್ಲ, ಆ ತರನ ಅಂತ ಬಯಾಸ್ ಇರಬಾರ್ದು ಅಂತ ಹೇಳಿ ಏನ್ ಮಾಡಿದ್ರಪ್ಪ ಅಂದ್ರೆ ಆಟೋಮೆಟಿಕ್ ಸ್ಕೋರಿಂಗ್ ಮೆಕಾನಿಸಮ್ಸ್ ಅನ್ನ ತಗೊಂಬಂದಿದ್ದಾರೆ. ಇಲ್ಲಿ ನಿಮ್ಮ ಪದ ಬಳಕೆಯ ಮೇಲೆ ನಿಮ್ಗೆ ಏನಪ್ಪ ಅಂದ್ರೆ ಮಾರ್ಕ್ಸ್ ಗಳು ಜಾಸ್ತಿ ಬರ್ತಾ ಹೋಗುತ್ತೆ. ಆಮೇಲೆ ನೋಡ್ರಿ, ಪೆನಾಲ್ಟಿ ನೋಡೋದಾದ್ರೆ ನೋಡ್ರಿ, ದೇರ್ ವಿಲ್ ಬಿ ಪೆನಾಲ್ಟಿ ಫಾರ್ ಅ ರಾಂಗ್ ಆನ್ಸರ್ ಮಾರ್ಕ್ಡ್ ಇನ್ ಆಬ್ಜೆಕ್ಟಿವ್ ಟೆಸ್ಟ್ ಫಾರ್ ಈಚ್ ಕ್ವಶನ್ ಫಾರ್ ವಿಚ್ ರಾಂಗ್ ಆನ್ಸರ್ ಹ್ಯಾಸ್ ಬೀನ್ ಗಿವನ್ ಬೈ ದ ಕ್ಯಾಂಡಿಡೇಟ್. 1/4 ಆರ್ 0.25 ಮಾರ್ಕ್ಸ್ ಅಸೈನ್ ಟು ದಟ್ ಕ್ವಶನ್ಸ್ ವಿಲ್ ಬಿ ಡಿಡಕ್ಟೆಡ್ ಆಸ್ ಅ ಪೆನಾಲ್ಟಿ ಟು ಅರೈವ್ ದ ಕರೆಕ್ಟೆಡ್ ಸ್ಕೋರ್. ಅಂದ್ರೆ ನೋಡ್ರಿ, ನೀವೇನಾದ್ರೂ ತಪ್ಪು ಉತ್ತರಗಳನ್ನ ಕೊಟ್ರೆ ಆ ಪ್ರಶ್ನೆಗೆ ಎಷ್ಟು ಅಂಕಗಳನ್ನ ಕೊಟ್ಟಿರ್ತಾರೆ ಅದರ 1/4 ಭಾಗಗಳಷ್ಟೇ ಏನಪ್ಪ ಅಂದ್ರೆ ಅಂಕಗಳನ್ನ ಕಡಿತಗೊಳಿಸ್ತಾರೆ. ಈಗ ಪ್ರಿಲಿಮಿನರಿ ಎಕ್ಸಾಮ್ಸ್ ಅಲ್ಲಿ ನಿಮ್ ಪ್ರತಿಯೊಂದು ಕ್ವಶನ್ ಗೂ ಏನಪ್ಪ ಅಂದ್ರೆ ಒಂದೇ ಅಂಕಗಳಿರೋದ್ರಿಂದ 0.25 ಮಾರ್ಕ್ಸ್ ಅನ್ನ ಕಟ್ ಮಾಡ್ತಾ ಹೋಗ್ತಾರೆ. ಮೇನ್ಸ್ ಎಕ್ಸಾಮ್ ಅಲ್ಲಿ ನೋಡ್ರಿ, ಕೆಲವೊಂದಕ್ಕೆ ಚೇಂಜಸ್ ಇರೋದ್ರಿಂದ ಅಲ್ಲಿ
ಆ ಕ್ವೆಶ್ಚನ್ ಗೆ ಎಷ್ಟು ಮಾರ್ಕ್ಸ್ ಕೊಟ್ಟಿರ್ತಾರಲ್ಲ ಅದರ 1/4 ಮಾರ್ಕ್ಸ್ ಅನ್ನು ಅವರು ಡಿಡಕ್ಟ್ ಮಾಡ್ತಾ ಹೋಗ್ತಾರೆ. ಇನ್ ಕೇಸ್ ನೀವು ಯಾವುದೇ ಕ್ವೆಶ್ಚನ್ ಅನ್ನು ಆನ್ಸರ್ ಮಾಡಲಿಲ್ಲ ಅದನ್ನ ಬ್ಲ್ಯಾಂಕ್ ಆಗಿಬಿಟ್ರೆ ಅಂದ್ರೆ ಅಲ್ಲಿ ಯಾವುದೇ ತರನಂತ ಫೆನಾಲ್ಟಿ ಕೂಡ ಇರಲ್ಲ ಅಂತ ಹೇಳ್ತಿದ್ದಾರೆ. ಕಟ್ ಆಫ್ ಸ್ಕೋರ್ ನೋಡ್ರಿ, ಈಚ್ ಕ್ಯಾಂಡಿಡೇಟ್ ವಿಲ್ ಬಿ ರಿಕ್ವೈರ್ಡ್ ಟು ಅಬ್ಟೈನ್ ಅ ಮಿನಿಮಮ್ ಸ್ಕೋರ್ ಇನ್ ಈಚ್ ಟೆಸ್ಟ್ ಆಫ್ ಆನ್ಲೈನ್ ಮೇನ್ ಎಕ್ಸಾಮಿನೇಷನ್, ಆಲ್ಸೋ ಮಿನಿಮಮ್ ಟೋಟಲ್ ಸ್ಕೋರ್ ಟು ಬಿ ಕನ್ಸಿಡರ್ಡ್ ಟು ಬಿ ಶಾರ್ಟ್ ಲಿಸ್ಟೆಡ್ ಫಾರ್ ದ ಇಂಟರ್ವ್ಯೂ. ಅಂದ್ರೆ ಪ್ರತಿಯೊಬ್ಬ ಅಭ್ಯರ್ಥಿನೂ ಕೂಡ ಏನಪ್ಪಾ ಅಂದ್ರೆ ಕನಿಷ್ಠ ಸ್ಕೋರ್ ಅನ್ನ ಪಡೆದುಕೊಳ್ಬೇಕು. ಅಂದ್ರೆ ಆನ್ಲೈನ್ ಮೇನ್ ಎಕ್ಸಾಮಿನೇಷನ್ ಅಲ್ಲಿ ಏನ್ ಸೆಕ್ಷನ್ಸ್ ಇದೆಲ್ಲ ಪ್ರತಿಯೊಂದು ಸೆಕ್ಷನ್ಸ್ ಅಲ್ಲೂ ಕೂಡ ಏನಂದ್ರೆ ಮಿನಿಮಮ್ ಸ್ಕೋರ್ ಅನ್ನ ಮಾಡಬೇಕು. ಜೊತೆಗೆ ಏನಪ್ಪಾ ಅಂದ್ರೆ ಮಿನಿಮಮ್ ಸ್ಕೋರ್ ಅನ್ನ ಶಾರ್ಟ್ ಲಿಸ್ಟ್ ಮಾಡಿದಾಗ, ಅಂದ್ರೆ ನೋಡ್ರಿ ಕಂಪ್ಲೀಟ್ ಆನ್ಲೈನ್ ಮೇನ್ಸ್ ಎಕ್ಸಾಮಿನೇಷನ್ ಸ್ಕೋರ್ ಅನ್ನ ತೆಗೆದುಕೊಂಡಾಗ ಅಲ್ಲಿ ನೀವು ಎಷ್ಟು ಮಾರ್ಕ್ಸ್ ಅನ್ನ ತೆಗೆದಿರಲ್ಲ ಅದ್ರ ಮೇಲೆ ಏನ್ ಮಾಡ್ತಾರಪ್ಪ ಅಂದ್ರೆ ಶಾರ್ಟ್ ಲಿಸ್ಟ್ ಅನ್ನ ಇಂಟರ್ವ್ಯೂಗೆ ಮಾಡ್ತಾ ಹೋಗ್ತಾರೆ. ಮಾರ್ಕ್ಸ್ ಒಪ್ಟೈನ್ ಇನ್ ದ ಆನ್ಲೈನ್ ಮೇನ್ಸ್ ಎಕ್ಸಾಮಿನೇಷನ್ ಓನ್ಲಿ ವಿಲ್ ಬಿ ಕನ್ಸಿಡರ್ ಫಾರ್ ದ ಶಾರ್ಟ್ ಲಿಸ್ಟಿಂಗ್ ಆಫ್ ದ ಇಂಟರ್ವ್ಯೂ ಅಂಡ್ ಆಲ್ಸೋ ಫಾರ್ ದ ಫೈನಲ್ ಮೆರಿಟ್ ಲಿಸ್ಟಿಂಗ್. ಅಂದ್ರೆ ನೋಡ್ರಿ ಮೇನ್ಸ್ ಎಕ್ಸಾಮಿನೇಷನ್ ಅಲ್ಲಿ ಏನ್ ಮಾರ್ಕ್ಸ್ ತಗೊಂತಿರಲ್ಲ ಅದನ್ನ ಇಂಟರ್ವ್ಯೂಗೆ ಶಾರ್ಟ್ ಲಿಸ್ಟ್ ಮಾಡಕ್ಕೆ, ಮತ್ತೆ ಫೈನಲ್ ಮೆರಿಟ್ ಅಂದ್ರೆ ನಿಮಗೆ ಏನ್ ಇಂಟರ್ವ್ಯೂ ಆದ್ಮೇಲೆ ನಿಮ್ಗೆ ಏನ್ ಜಾಬ್ ಕೊಡ್ತಾರಲ್ಲ ಅದ್ರ ಮೇಲೂ ಕೂಡ ಕನ್ಸಿಡರೇಷನ್ ಮಾಡ್ತಾರೆ. ಅಂದ್ರೆ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಇರೋದು ಜಸ್ಟ್ ಕಟ್ ಆಫ್ ಪಾಸ್ ಮಾಡಕ್ಕೆ, ಅಂದ್ರೆ ಮೇನ್ಸ್ ಎಕ್ಸಾಮ್ ಕ್ವಾಲಿಫೈ ಆಗಕ್ಕೆ. ಮೇನ್ಸ್ ಎಕ್ಸಾಮ್ ಅಲ್ಲಿ ಏನ್ ಮಾರ್ಕ್ಸ್ ತೆಗೆದುಕೊಳ್ತಿರಲ್ಲ ಅದನ್ನ ಇಂಟರ್ವ್ಯೂಗೂ ಶಾರ್ಟ್ ಲಿಸ್ಟ್ ಮಾಡ್ತಾರೆ. ಜೊತೆಗೆ ಏನಪ್ಪಾ ಅಂದ್ರೆ ನಿಮ್ಮ ಫೈನಲ್ ಮೆರಿಟ್ ಲಿಸ್ಟ್ ಅನ್ನ ತಯಾರು ಮಾಡ್ಬೇಕಾದ್ರು ಕೂಡ ಅಲ್ಲಿ ಕೂಡ ಯೂಸ್ ಅನ್ನ ಮಾಡ್ತಾರೆ. ಎಕ್ಸಾಮಿನೇಷನ್ ಸೆಂಟರ್ಸ್ ಅನ್ನ ನಾವು ನೋಡೋಣ್ರಿ. ಇದಕ್ಕಿಂತ ಮುಂಚೆ ಏನಪ್ಪಾ ಅಂದ್ರೆ ನಿಮಗೆ ಪ್ರೀ ಎಕ್ಸಾಮಿನೇಷನ್ ಟ್ರೈನಿಂಗ್ ಸೆಂಟರ್ ಇರುತ್ತೆ. ಸೊ ನೋಡ್ರಿ, ನೌ ಡ್ಯೂ ಟು ಕೋವಿಡ್ 19 ಪ್ಯಾಂಡಮಿಕ್ ಫಾರ್ ದ ಸೇಫ್ಟಿ ಆಫ್ ದ ಕ್ಯಾಂಡಿಡೇಟ್ಸ್ ಪಿಇಟಿ ಡ್ಯೂರಿಂಗ್ ದಿಸ್ ಮೇ ನಾಟ್ ಬಿ ಹೆಲ್ಡ್. ಅಂದ್ರೆ ಪ್ರೀ ಎಕ್ಸಾಮಿನೇಷನ್ ಟ್ರೈನಿಂಗ್ ಟೆಸ್ಟ್ ಇರುತ್ತಲ್ಲ ಅದನ್ನ ಕೋವಿಡ್ 19 ಸಂದರ್ಭದಲ್ಲಿ ಏನಪ್ಪಾ ಅಂದ್ರೆ ನಡೆಸಲ್ಲ ಅಂತ ಹೇಳ್ತಿದ್ರೆ, ಹಾಗಾದ್ರೆ ಇದೆಲ್ಲೆಲ್ಲಿ ನಡೆಸ್ತಾರೆ ಪ್ರೀ ಎಕ್ಸಾಮಿನೇಷನ್ ಸೆಂಟರ್ಸ್ ಅಂತ ನಾವು ನೋಡೋದಾದ್ರೆ ನೋಡ್ರಿ, ಬೆಂಗಳೂರಲ್ಲಿ ಇರುತ್ತೆ, ಕರ್ನಾಟಕದಲ್ಲಿ ಹೇಳೋದಾದ್ರೆ. ಇದಾದ್ಮೇಲೆ ನೋಡ್ರಿ ನೆಕ್ಸ್ಟ್ ಅಲ್ಲಿ ಬರುತ್ತಪ್ಪ ಅಂದ್ರೆ ಹುಬ್ಬಳ್ಳಿಯಲ್ಲಿ ಇರುತ್ತೆ ಪ್ರೀ ಎಕ್ಸಾಮಿನೇಷನ್ ಟ್ರೈನಿಂಗ್ ಸೆಂಟರ್. ಇದಾದ್ಮೇಲೆ ನೋಡ್ರಿ ನೆಕ್ಸ್ಟ್ ಅಲ್ಲಿ ಇರುತ್ತಪ್ಪ ಅಂದ್ರೆ ಮಂಗಳೂರಲ್ಲಿ ಇರುತ್ತೆ, ಮೈಸೂರಲ್ಲಿ ಇರುತ್ತೆ, ನೋಡ್ರಿ ಕರ್ನಾಟಕದಲ್ಲಿ ನಾಲ್ಕು ಕಡೆ ಏನಪ್ಪ ಅಂದ್ರೆ ಪ್ರೀ ಎಕ್ಸಾಮಿನೇಷನ್ ಟ್ರೈನಿಂಗ್ ಸೆಂಟರ್ ಅನ್ನ ನಡೆಸ್ತಾರೆ. ಒಂದು ಬೆಂಗಳೂರು, ಹುಬ್ಬಳ್ಳಿ, ಮಂಗಳೂರು, ಮೈಸೂರಲ್ಲಿ ಏನಪ್ಪಾ ಅಂದ್ರೆ ಈ ಪ್ರೀ ಎಕ್ಸಾಮಿನೇಷನ್ ಟ್ರೈನಿಂಗ್ ಸೆಂಟರ್ ಅನ್ನ ನಡೆಸ್ತಾರೆ. ಇದಾದ್ಮೇಲೆ ನೋಡ್ರಿ ಇಂಟರ್ವ್ಯೂ ಇರುತ್ತೆ. ಇಂಟರ್ವ್ಯೂ ಅಲ್ಲಿ ನಿಮಗೆ ಒಟ್ಟು ಎಷ್ಟು ಮಾರ್ಕ್ಸ್ ಅನ್ನ ಕೊಡ್ತಾರಪ್ಪ ಅಂದ್ರೆ 100 ಅಂಕಗಳಿರುತ್ತೆ. ಅದ್ರ ಮೇಲೆ ನಿಮ್ದು ಏನಾದ್ರೆ ಕಟ್ ಆಫ್ ಅನ್ನ ಡಿಸೈಡ್ ಮಾಡ್ತಾ ಹೋಗ್ತಾರೆ. ಅಂದ್ರೆ ಮೇನ್ಸ್ ಎಕ್ಸಾಮ್ ಅಲ್ಲಿ ಎಷ್ಟು ಮಾರ್ಕ್ಸ್ ತಗೊಂಡಿದ್ರೆ, ಇಂಟರ್ವ್ಯೂ ಅಲ್ಲಿ ಎಷ್ಟು ಮಾರ್ಕ್ಸ್ ಅನ್ನ ತೆಗೆದುಕೊಂಡಿದ್ರೆ ಅನ್ನೋದ್ರ ಮೇಲೆ ನಿಮ್ಗೆ ಏನಂದ್ರೆ ಜಾಬ್ ಅನ್ನ ಕೊಡ್ತಾ ಹೋಗ್ತಾರೆ. ಇಲ್ಲೇನಪ್ಪ ಅಂದ್ರೆ ಆನ್ಲೈನ್ ಮೇನ್ ಎಕ್ಸಾಮ್ ಅಲ್ಲಿ ಎಷ್ಟು ಮಾರ್ಕ್ಸ್ ಅನ್ನ ತೆಗೆದುಕೊಂಡಿರಲ್ಲ ಅದನ್ನ 80 ಮಾರ್ಕ್ಸ್ ಕನ್ಸಿಡರೇಷನ್ ಮಾಡ್ತಾರೆ. ಇಂಟರ್ವ್ಯೂ ಅಲ್ಲಿ ಎಷ್ಟು ಮಾರ್ಕ್ಸ್ ಅನ್ನ ತೆಗೆದುಕೊಂಡಿರಲ್ಲ ಅದನ್ನ 20 ಮಾರ್ಕ್ಸ್ ಗೆ ಕನ್ಸಿಡರೇಷನ್ ಮಾಡ್ತಾ ಹೋಗ್ತಾರೆ. ಇದಾದ್ಮೇಲೆ ನೋಡ್ರಿ ಎಕ್ಸಾಮಿನೇಷನ್ ಸೆಂಟರ್ಸ್ ಅನ್ನ ನೋಡೋದಾದ್ರೆ ಕರ್ನಾಟಕದಲ್ಲಿ ಎಲ್ಲಿ ಎಕ್ಸಾಮಿನೇಷನ್ ಸೆಂಟರ್ಸ್ ಇದೆ ಅಂತ ನೋಡೋದಾದ್ರೆ, ಕರ್ನಾಟಕದಲ್ಲಿ ನೋಡ್ರಿ ಎಕ್ಸಾಮಿನೇಷನ್ ಸೆಂಟರ್ಸ್ ಇರೋದಿಲ್ಲಪ್ಪ ಅಂದ್ರೆ ಬೆಂಗಳೂರು, ಬೆಳಗಾವಿ, ಬೀದರ್, ಕಲಬುರಗಿ, ಹುಬ್ಬಳ್ಳಿ, ಹುಬ್ಬಳ್ಳಿ ಧಾರವಾಡ, ಮಂಗಳೂರು, ಮೈಸೂರು, ಶಿವಮೊಗ್ಗ ಮತ್ತೆ ಉಡುಪಿಯಲ್ಲಿ ಏನಪ್ಪಾ ಅಂದ್ರೆ ಎಕ್ಸಾಮಿನೇಷನ್ ಸೆಂಟರ್ ಇರುತ್ತೆ. ಬೆಂಗಳೂರು, ಬೆಳಗಾವಿ, ಬೀದರ್, ಕಲಬುರಗಿ, ಹುಬ್ಬಳ್ಳಿ ಧಾರವಾಡ, ಮಂಗಳೂರು, ಮೈಸೂರು, ಶಿವಮೊಗ್ಗ, ಉಡುಪಿ, ಇಲ್ಲಿ ಏನಪ್ಪಾ ಅಂದ್ರೆ ನಿಮಗೆ ಎಕ್ಸಾಮಿನೇಷನ್ ಸೆಂಟರ್ ಇರುತ್ತೆ. ಇದರಲ್ಲಿ ಯಾವ್ದಾದ್ರು ನಿಯರೆಸ್ಟ್ ಸೆಂಟರ್ ಇರುತ್ತಲ್ಲ ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ನೀವೇನ್ ಮಾಡ್ಬೋದಪ್ಪ ಅಂದ್ರೆ ಎಕ್ಸಾಮಿನೇಷನ್ಸ್ ನ ಬರೀಬಹುದು. ಜೊತೆಗೆ ನೋಡ್ರಿ ಇಲ್ಲಿ ಕೆಲವೊಂದಿಷ್ಟು ಇನ್ಸ್ಟ್ರಕ್ಷನ್ಸ್ ನ ಕೊಟ್ಟಿದ್ರೆ ಗೈಡ್ಲೈನ್ಸ್ ನ ಅವನು ಕೂಡ ನೋಡ್ಕೊರಿ. ಸೊ ಇದು ಏನಪ್ಪಾ ಅಂದ್ರೆ IBPS PO ಬಗ್ಗೆ ಇರುವಂತ ಮಾಹಿತಿ ಅಥವಾ ಮ್ಯಾನೇಜ್ಮೆಂಟ್ ಟ್ರೈನಿ ಬಗ್ಗೆ ಹುದ್ದೆ ಬಗ್ಗೆ ಇರುವಂತ ಮಾಹಿತಿ. ಇನ್ ಕೇಸ್ ನಿಮ್ಗೆ ಇದ್ರಲ್ಲಿ ಏನಾದರೂ ಡೌಟ್ ಇದ್ರೆ ನಾವು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅಫಿಷಿಯಲ್ PDF ಲಿಂಕ್ ಅನ್ನ ಕೊಡ್ತೀವಿ. ಆ ಲಿಂಕ್ ಅನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಎಂಟೈರ್ PDF ಡೌನ್ಲೋಡ್ ಆಗುತ್ತೆ. ಅಲ್ಲಿ ನಿಮ್ಮ ಡೌಟ್ಸ್ ನ ಸಾಲ್ವ್ ಮಾಡಬಹುದು. ನಾಳೆ ಮತ್ತೊಂದು ರಿಕ್ರೂಟ್ಮೆಂಟ್ ಬಗ್ಗೆ ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಉದ್ಯೋಗ ವಾರ್ತೆ ಕಾರ್ಯಕ್ರಮ. ಥ್ಯಾಂಕ್ ಯು.